ನಮಸ್ಕಾರ ವೀಕ್ಷಕರು. ಯೂನಿಟಿ ಹಾಸ್ಪಿಟಲ್ಸ್ ಫಳ್ನೀರ್ ಇವರು ಸಾದರಪಡಿಸುವಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಖಂಡಿತವಾಗ್ಲೂ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಧುಮೇಹದ ಕಾಲು ಹಾಗೂ ಗ್ಯಾಂಗ್ರೀನ್ ಇವತ್ತಿನ ಈ ಒಂದು ವಿಷಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಯೂನಿಟಿ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲಾರ್ ಸರ್ಜನ್ ಆದಂತಹ ಡಾಕ್ಟರ್ ನರೇನ್ ಶೆಟ್ಟಿ ಅವರು. ಇವರು ಬ್ಲಾಕೇಜ್ ಇನ್ ಆರ್ಟ್ರೀಸ್ ಹಾಗೂ ವೆರಿಕೋಸ್ ವೇನ್ಸ್ ಈ ಒಂದು ರೋಗದ ಬೈಪಾಸ್ ಸರ್ಜನ್ ಕೂಡ ಆಗಿದ್ದಾರೆ. ದಕ್ಷಿಣ ಕನ್ನಡದ ಮೊಟ್ಟ ಮೊದಲನೆಯ ಪೆರಿಫೆರಲ್ ವ್ಯಾಸ್ಕ್ಯುಲಾರ್ ಸರ್ಜನ್ ಕೂಡ ಆದಂಥ ಹೆಗ್ಗಳಿಕೆ ಇವರದ್ದು. ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಒಂದು ವಿಷಯ ಅಂತ ಹೇಳಿದರೆ ಡಯಾಬಿಟೀಸ್ ಫುಟ್ ಹಾಗೂ ಗ್ಯಾಂಗ್ರೀನ್ ಅಂದರೆ ಮಧುಮೇಹದ ಕಾಲು. ಮೊಟ್ಟ ಮೊದಲನೇಗೆ ಈ ಮಧುಮೇಹ ಅಂದರೆ ಏನು? ಸೊ ಈ ಡಯಾಬಿಟೀಸ್ ಅಲ್ಲದ್ರೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅಂತ ನೀವೆಲ್ಲರೂ ಕೇಳಿ ಬರ್ಬೋದು. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ನಾವು ಊಟ ಮಾಡಿದ ನಂತರ ನಮ್ಮ ಶರೀರದಲ್ಲಿ ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ನಾರ್ಮಲಿ ನಮ್ಮ ಈ ಶರೀರದಲ್ಲಿ ಈ ಪ್ಯಾಂಕ್ರಿಯಾಸ್ ಅಂತ ಒಂದು ಅಂಗ ಉಂಟು, ಅದರಲ್ಲಿ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾರ್ಮಲ್ ಪೇಷಂಟ್ಸ್ನಲ್ಲಿ, ನಾರ್ಮಲ್ ಪೀಪಲಲ್ಲಿ, ಸೊ ಈ ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆದಾಗ ಇನ್ಸುಲಿನ್ ಮೂಲಕ ಅದು ಕಮ್ಮಿ ಆಗುತ್ತೆ. ಆದರೆ ನಮ್ಮ ಈ ಡಯಾಬಿಟೀಸ್ ಇದ್ದವರಿಗೆ, ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಇದ್ದವರಿಗೆ, ಸೊ ಈ ಒಂದು ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದಿಲ್ಲ ಹಲವಾರು ಕಾರಣವಶಗಳಿಂದ. ಸೊ ಆದ ಕಾರಣ ಅವರ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಇದಕ್ಕೆ ನಾವು ಡಯಾಬಿಟೀಸ್ ಅಂತ ಹೇಳುತ್ತೇವೆ. ಇದು ಈಗ ಈ ಒಂದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ರೂಢಿಯಲ್ಲಿ ಹೇಳುವಂಥದ್ದಾದರೆ ಸಕ್ಕರೆ ಕಾಯಿಲೆ ಇದು ಅನುವಂಶಿಕವ ಅಂದರೆ ಜೆನೆಟಿಕ. ಈಗ ಡಯಾಬಿಟೀಸಲ್ಲಿ ಎರಡು ಥರದ ಡಯಾಬಿಟೀಸ್ ಉಂಟು. ಒಂದು ನಾವು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೇವೆ, ಇದು ಟೈಪ್ 2 ಡಯಾಬಿಟೀಸ್ ಅಂತ. ಸೊ ಟೈಪ್ 1 ಡಯಾಬಿಟೀಸ್, ಈ ಎರಡೂ ಡಯಾಬಿಟೀಸ್ ಕೂಡ ಜೆನೆಟಿಕಲಿ ನಮಗೆ ಬರಬಹುದು. ಸೊ ಅದರಲ್ಲಿ ಟೈಪ್ 1 ಏನಂದರೆ, ಅದರಲ್ಲಿ ಹಲವಾರು ಮೆಡಿಕಲಿ ನಾವು ಹಲವಾರು ಹೆಸರುಗಳಿಂದ ಕರಿತೇವೆ. ಈ ಟೈಪ್ 1 ಏನು, ನಾವು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಅಂತ ಕೂಡ ಹೇಳ್ತೇವೆ. ಟೈಪ್ 2 ಅನ್ನು ಇನ್ಸುಲಿನ್ ಇಂಡಿಪೆಂಡೆಂಟ್ ಡಯಾಬಿಟೀಸ್, ಅಲ್ಲದ್ರೆ ಟೈಪ್ 1 ಜುವೆನೈಲ್ ಆನ್ಸೆಟ್, ಇದು ಚಿಕ್ಕ ಮಕ್ಕಳಿಗೆ ಅಲ್ಲ ಜುವೆನೈಲ್ 18 ವರ್ಷದ ಮುಂಚೆ ಬರುವ ಕಾರಣ ಅದನ್ನು ಜುವೆನೈಲ್ ಆನ್ಸೆಟ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಟೈಪ್ 2 ಅನ್ನು ಮೆಚುರಿಟಿ ಆನ್ಸೆಟ್ ಅಂದರೆ ವಯಸ್ಸಾದ ನಂತರ ಬರುವ ಡಯಾಬಿಟೀಸ್, ಅದಕ್ಕೆ ಮೆಚುರಿಟಿ ಆನ್ಸೆಟ್ ಡಯಾಬಿಟೀಸ್ ಕೂಡ ಹೇಳ್ತೇವೆ. ಸೊ ಈ ಎರಡೂ ಡಯಾಬಿಟೀಸ್ ಕೂಡ ವಂಶಪಾರಂಪರೆಯಾಗಿ ಬರಲಿಕ್ಕೆ ಚಾನ್ಸಸ್ ಉಂಟು. ಸೊ ಈ ಟೈಪ್ 1 ಅಂದರೆ ಯೂಶ್ವಲಿ ಯಂಗ್ಸ್ಟರ್ಸ್, 30 ವರ್ಷದಿಂದ ಯಂಗ್ ಇದ್ದವರಿಗೆ ಟೈಪ್ 1 ಡಯಾಬಿಟೀಸ್ ಬರೋದು. ಟೈಪ್ 2 ಡಯಾಬಿಟೀಸ್ ಯೂಶ್ವಲಿ 45 ವರ್ಷ ಆ್ಯಾವರೇಜ್ ಅಂತ ಇಡ್ತೇವೆ ನಾವು. ಸೊ ಅದಕ್ಕೆ ನಾವು ಎರಡು ಟೈಪ್ ಡಯಾಬಿಟೀಸ್ ಅಂತ ಹೇಳೋದು. ಓಕೆ, ಈ ಮಧುಮೇಹದ ಬಗ್ಗೆ ತಪ್ಪು ಕಲ್ಪನೆಗಳೇನು, ಏನೆಲ್ಲ ತಪ್ಪು? ಹೌದು, ನಾವು ತುಂಬ ಸರಿ ನಮ್ಮ ಪೇಷಂಟ್ಸ್ನ ಮನಸ್ಸಲ್ಲಿ ತುಂಬ ಥರದ ಕಲ್ಪನೆಗಳು ಉಂಟು. ಈವನ್ ನಾರ್ಮಲ್ ಪೀಪಲಲ್ಲಿ ಕೂಡ ತುಂಬ ಥರದ ಈ ಡಯಾಬಿಟೀಸ್, ಈ ಮಧುಮೇಹದ ವಿಷಯದಲ್ಲಿ ತುಂಬ ತಪ್ಪು ಕಲ್ಪನೆಗಳಿವೆ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಕಾಮನೆಸ್ಟ್ ಕ್ವೆಶ್ಚನ್ ನಾವು ಕೇಳಿ ಬರೋದು ಏನಂದರೆ, ಸೊ ಈ ನಾನು ಈಗ ಡಯಾಬಿಟೀಸ್ ಇಲ್ಲದವರು, ಈಗ ಜಾಸ್ತಿ ಚಿಕ್ಕಂದಿನ ವಯಸ್ಸಿನಿಂದ ಜಾಸ್ತಿ ಸಕ್ಕರೆ ತಿಂದರೆ ನನಗೆ ಫ್ಯೂಚರಲ್ಲಿ ಹೋಗಿ ಡಯಾಬಿಟೀಸ್ ಬರ್ತದೆ ಅಂತ ಅವರ ಒಂದು ಅಭಿಪ್ರಾಯ ಇರುತ್ತೆ. ಅದು ಕಂಪ್ಲೀಟ್ಲಿ ತಪ್ಪು. ಸೊ ನೀವು ತಿನ್ನುವ ಈಗ ತಿನ್ನುವ ಶುಗರ್ಗೆ ಮತ್ತು ನಿಮಗೆ ಫ್ಯೂಚರ್ ಬರುವ ಡಯಾಬಿಟೀಸ್ಗೆ ಏನೂ ರಿಲೇಷನ್ ಇಲ್ಲ. ಸೆಕೆಂಡ್ ಅಂದರೆ, ಸೊ ಈಗ ಡಯಾಬಿಟೀಸ್ ಬಂದ ನಂತರ, ಸೊ ತುಂಬ ಜನರು ನನ್ನ ಆಯುಷ್ಯ ಇನ್ನು ತುಂಬ ಕಮ್ಮಿ ಆಗುತ್ತೆ, ನನಗೆ ಹಾರ್ಟ್ ಅಟ್ಯಾಕ್ ಬೇಗ ಬರುತ್ತೆ, ಅಲ್ಲದ್ರೆ ಸ್ಟ್ರೋಕ್ ಆಗ್ತದೆ ಬೇಗ ಅಂತ ತುಂಬ ಅನಿಸಿಕೆಗಳು ಇವೆ. ಈ ಥರದ್ದು ಕೂಡ ಏನು, ಈಗ ಡಯಾಬಿಟೀಸ್ ಮತ್ತು ಆಯುಷ್ಯಗೆ ಏನೂ ರಿಲೇಷನ್ ಇಲ್ಲ. ಹೌದು, ಈಗ ನೀವು ಡಯಾಬಿಟೀಸ್ ಕಂಟ್ರೋಲ್ ಮಾಡಲಿಲ್ಲದ್ರೆ ನಿಮಗೆ ಈ ಥರದ ಪ್ರಾಬ್ಲಮ್ಸ್ ಎಲ್ಲ ಬರಲಿಕ್ಕೆ ಚಾನ್ಸಸ್ ಉಂಟು. ಸೊ ಆದರೆ ನೀವು ಡಯಾಬಿಟೀಸ್ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿ ಅದನ್ನು ರೆಗ್ಯುಲರಾಗಿ, ಹೌದು, ನೀವು ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ದರೆ, ಸೊ ನಿಮಗೆ ಈ ಥರದ ಆಯುಷ್ಯ ಕಮ್ಮಿ ಆಗೋದು ಪ್ರಾಬ್ಲಮ್ಸ್ ಏನು ಇರೋದಿಲ್ಲ. ಸೊ ಇನ್ನೊಂದು ಥರ್ಡ್ ಏನು ನಾವು ಮೋಸ್ಟ್ ಫ್ರೀಕ್ವೆಂಟ್ಲಿ ಕೇಳೋದು ಏನಂದರೆ ಪೇಷಂಟ್ಸ್ ಹತ್ರ, ಸೊ ತುಂಬ ಮಂದಿ ನಮಗೆ ಕಂಟ್ರೋಲ್ ಡಯಾಬಿಟೀಸ್ ಕಂಟ್ರೋಲ್ ಇಲ್ಲದೆ ಬರ್ತಾರೆ. ಸೊ ಅವರ ಬಂದು ಫಸ್ಟಿಗೆ ನಮ್ಮ ಹತ್ರ ಒಂದೇ ಹೇಳೋದು, ಸರ್ ನಾವು ಏನು ತಿನ್ನೋದಿಲ್ಲ, ರಾತ್ರಿ ಕೂಡ ಬರೀ ಹೊಟ್ಟೆ ಮಲಗ್ತೇವೆ, ಆದರೂ ಕೂಡ ನಮ್ಮ ಶುಗರ್ ಕಂಟ್ರೋಲ್ ಇಲ್ಲ, ಯಾಕೆ? ಸೊ ನೀವು ಬರೀ ಹೊಟ್ಟೆ ಕೂತ್ಕೊಂಡ್ರು ನಿಮ್ಮ ಬಾಡಿಯಲ್ಲಿ ರೆಗ್ಯುಲರ್ ಆಗಿ ಸಕ್ಕರೆ ಪ್ರೊಡ್ಯೂಸ್ ಆಗುವ ಮೆಕ್ಯಾನಿಸಮ್ಸ್ ಉಂಟು. ಸೊ ನೀವು ಊಟ ಮಾಡಲಿಲ್ಲದ್ರೆ
ಊಟ ಮಾಡಲಿಲ್ಲದ್ರೆ ನೀವು ಸರಿಯಾಗಿ ಮೆಡಿಸಿನ್ಸ್ ತಗೊಳ್ಳಲಿಲ್ಲದ್ರೆ ನಿಮ್ಮ ಶುಗರ್ ಲೆವೆಲ್ ಕಮ್ಮಿ ಆಗೋದಿಲ್ಲ ಸೋ ಮೇನ್ಲಿ ನೀವು ಮೋರ್ ದನ್ ಈಟಿಂಗ್ ನೀವು ನಿಮ್ಮ ಮೆಡಿಸಿನ್ಸ್ ಸರಿಯಾಗಿ ತಗೊಳ್ಳಬೇಕು ಸೋ ಮೆಡಿಸಿನ್ಸ್ ಅಲ್ಲಿ ಕೂಡ ನೀವು ಹಲವಾರು ಬಗೆಯ ಮೆಡಿಸಿನ್ಸ್ ಉಂಟು ಸೋ ಈ ತರ ನಿಮ್ಮ ಈ ಒಂದು ಟ್ಯಾಬ್ಲೆಟ್ ಅಲ್ಲಿ ಕಂಟ್ರೋಲ್ ಆಗಲಿಲ್ಲದ್ರೆ ನೀವು ರೆಗ್ಯುಲರ್ ಚೆಕ್ ಮಾಡಿ ಸೋ ಅದರ ಟ್ಯಾಬ್ಲೆಟ್ ಚೇಂಜ್ ಮೋಸ್ಟ್ಲಿ ಟ್ಯಾಬ್ಲೆಟ್ ಚೇಂಜ್ ಅಲ್ಲದ್ರೆ ಇನ್ಸುಲಿನ್ ಆ್ಯಡ್ ಮಾಡಬೇಕಾಗುತ್ತೆ ಸೋ ನೀವು ಬರೀ ಹೊಟ್ಟೆ ಕೂತ್ಕೊಂಡ್ರೆ ನಿಮ್ಮ ಶುಗರ್ ಡೌನ್ ಆಗೋದಿಲ್ಲ ಸೋ ಈ ತರದ ಹಲವಾರು ನಂಬಿಕೆಗಳು ಒಂದು ಪರಿಕಲ್ಪನೆ ಇದೆ ಅಂದ್ರೆ ಹೆಚ್ಚು ಅನ್ನ ಅನ್ನವನ್ನ ಸೇವಿಸಿದ್ರೆ ಮಧುಮೇಹ ಬರುವ ಚಾನ್ಸಸ್ ಜಾಸ್ತಿ ಬರುವ ಚಾನ್ಸಸ್ ಅಲ್ಲ ಸೋ ಒಮ್ಮೆ ಮಧುಮೇಹ ಬಂದ ನಂತರ ನಾವು ಯೂಶುವಲಿ ಏನು ಅಡ್ವೈಸ್ ಮಾಡ್ತೇವೆ ಅಂದ್ರೆ ರಾತ್ರಿ ಹೊತ್ತಿಗೆ ಅನ್ನದಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಇವೆ ಸೋ ನಾವು ಒಂದೇ ಸರ್ತಿ ಲಿಮಿಟ್ ಮಾಡ್ಲಿಕ್ಕೆ ಹೇಳ್ತೇವೆ ಮಧ್ಯಾಹ್ನ ರಾತ್ರಿ ನೀವು ಅನ್ನ ತಕೊಳ್ತಾ ಇದ್ರೆ ಸೋ ನಾವು ಬರಿ ಅದನ್ನು ಮಧ್ಯಾಹ್ನ ಮಾಡ್ಲಿಕ್ಕೆ ಹೇಳ್ತೇವೆ ಯಾಕೆಂದ್ರೆ ರಾತ್ರಿ ಅನ್ನ ತಕೊಂಡ ನಂತರ ನಿಮ್ಮದು ರೆಗ್ಯುಲರ್ ಆಕ್ಟಿವಿಟೀಸ್ ಕಮ್ಮಿ ಆಗುತ್ತೆ ಆದ ಕಾರಣ ಶುಗರ್ ಕೂಡ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಅನ್ನದಿಂದಾಗಿ ಸೋ ನಾವು ರಾತ್ರಿ ಅದನ್ನು ತಡೆಗಟ್ಟಲಿಕ್ಕೆ ಹೇಳ್ತೇವೆ ಪೇಷಂಟ್ ರಾತ್ರಿ ಯೂಶುವಲಿ ನಾವು ಚಪಾತಿ ಇಡ್ಲಿ ಹಾಗೆ ಅಡ್ವೈಸ್ ಮಾಡ್ಲಿಕ್ಕೆ ಮಾಡ್ತೇವೆ ಪೇಷಂಟ್ ಬಟ್ ಇಡ್ಲಿ ನೀವು ಹೇಳಿದ್ರಿ ಇಡ್ಲಿ ಅದು ಕೂಡ ರೈಸ್ ಇಲ್ಲದೇ ಆಗುವಂತದ್ದು ಹೌದು ಇಡ್ಲಿ ಅಲ್ಲ ಐ ಥಿಂಕ್ ಚಪಾತಿ ಪೂರಿ ಅಂತ ಹೇಳಬಹುದು ನೀವು ಓಕೆ ಸೋ ಫ್ರೂಟ್ಸ್ ಮತ್ತೆ ಸ್ವೀಟ್ಸ್ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ ಮತ್ತೆ ಅನ್ನ ರಾತ್ರಿ ಹೊತ್ತಿಗೆಲ್ಲ ಫ್ರೂಟ್ಸ್ ಅಂಡ್ ಸ್ವೀಟ್ಸ್ ಯಾವತ್ತೂ ಕೂಡ ಅವಾಯ್ಡ್ ಮಾಡಬೇಕು ಡಯಾಬಿಟಿಸ್ ಅಲ್ಲಿ ಸೋ ಕೆಲವು ಫ್ರೂಟ್ಸ್ ಮಾತ್ರ ತಿನ್ನಬಹುದು ನೀವು ಫಾರ್ ಎಕ್ಸಾಂಪಲ್ ಪಪ್ಪಾಯ ಅದು ಕೂಡ ಲಿಮಿಟ್ ಅಲ್ಲಿ ತಿನ್ನಲಿಕ್ಕೆ ಹೇಳ್ತೇವೆ ಫ್ರೂಟ್ಸ್ ಅಲ್ಲಿ ಯಾಕಂದ್ರೆ ಫ್ರೂಟ್ಸ್ ಅಲ್ಲಿ ಫ್ರಕ್ಟೋಸ್ ಅಂತ ಒಂದು ಅಂಶ ಇರುತ್ತೆ ಅದು ನಮ್ಮ ರೆಗ್ಯುಲರ್ ಶುಗರ್ ಇಂದ ಕೂಡ ಜಾಸ್ತಿ ಶುಗರ್ ಈಗ ಫಾರ್ ಎಕ್ಸಾಂಪಲ್ ತುಂಬಾ ಜನ ಆಪಲ್ ಒಳ್ಳೇದಂತ ಹೇಳ್ತಾರೆ ಆದ್ರೆ ಡಯಾಬಿಟಿಸ್ ಆಪಲ್ ಒಳ್ಳೇದಲ್ಲ ಯಾಕಂದ್ರೆ ಅದರಲ್ಲಿ ತುಂಬಾ ಸ್ವೀಟ್ ಇರುತ್ತೆ ಫ್ರಕ್ಟೋಸ್ ಇರುತ್ತೆ ಸೋ ಓಕೆ 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 ಮಧುಮೇಹದಿಂದ ಏನೆಲ್ಲ ಅನಾಹುತಗಳಾಗಬಹುದು ಅಂದ್ರೆ ಸಕ್ಕರೆ ಕಾಯಿಲೆ ಬಂದ್ರೆ ಸ್ವೀಟ್ಸ್ ತಡೆಗಟ್ಟಬೇಕು ಎಲ್ಲವೂ ಹೇಳ್ತಾರೆ ಆದ್ರೆ ಆಗುವಂತ ಅನಾಹುತಗಳು ಏನೆಲ್ಲ ಆಗಿರಬಹುದು ಸೋ ಈ ಮಧುಮೇಹದಿಂದ ನಿಮ್ಮ ಮೇನ್ ಪ್ರಾಬ್ಲಮ್ ಏನಂದ್ರೆ ಮಧುಮೇಹದಿಂದ ರಕ್ತನಾಳಗಳು ಡ್ಯಾಮೇಜ್ ಆಗುತ್ತೆ ಸೋ ರಕ್ತನಾಳಗಳು ಬ್ಲಾಕೇಜ್ ಅಂತ ಹೇಳ್ತೇವೆ ಸೋ ರಕ್ತನಾಳಗಳು ನಿಮ್ಮ ಬಾಡಿಯಲ್ಲಿ ಎಲ್ಲಾ ಕಡೆ ಉಂಟು ಮೆದುಳಿನಿಂದ ಬಂದು ಪಾದದವರೆಗೆ ರಕ್ತನಾಳಗಳು ತುಂಬಿವೆ ನಮ್ಮ ಶರೀರದಲ್ಲಿ ಸೋ ಆದ ಕಾರಣ ಈ ಮಧುಮೇಹ ಕೂಡ ನೀವು ಕಂಟ್ರೋಲ್ ಮಾಡಲಿಲ್ಲದ್ರೆ ಸೋ ನಮ್ಮ ಮೆದುಳಿಂದ ಪಾದವರೆಗೆ ಎಲ್ಲ ತರದ ಕಾಂಪ್ಲಿಕೇಶನ್ಸ್ ಬರಲಿಕ್ಕೆ ಚಾನ್ಸಸ್ ಉಂಟು ಫಾರ್ ಎಕ್ಸಾಂಪಲ್ ನಮ್ಮ ಮೆದುಳಲ್ಲಿ ರಕ್ತನಾಳ ಬ್ಲಾಕ್ ಆದರೆ ಮಧುಮೇಹದಿಂದಾಗಿ ಸ್ಟ್ರೋಕ್ ಬರಲಿಕ್ಕೆ ಚಾನ್ಸಸ್ ಇದೆ ಅದೇ ಥರ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ನೀವು ಕಾಲು ನೋಡಿದರೆ ಕಾಲು ರಕ್ತನಾಳಗಳು ಬ್ಲಾಕ್ ಆಗಿ ಅದರಲ್ಲಿ ಗ್ಯಾಂಗ್ರೀನ್ ಕಾಲು ಕೊಳೆಯೋ ಒಂದು ಕಾಯಿಲೆ ಬರಲಿಕ್ಕೆ ಚಾನ್ಸಸ್ ಉಂಟು ಮತ್ತು ಕಿಡ್ನಿ ನಮ್ಮ ಕಿಡ್ನಿಯಲ್ಲಿ ಈ ಮಧುಮೇಹ ಕಂಟ್ರೋಲ್ ಮಾಡಲಿಲ್ಲದ್ರೆ ಕಿಡ್ನಿದು ಫಿಲ್ಟ್ರೇಷನ್ ಅಂತ ಹೇಳ್ತೇವೆ ಆ ಫಿಲ್ಟ್ರೇಷನ್ ಪವರ್ ಹೋಗುತ್ತೆ ಸೊ ಅದಕ್ಕೆ ನಾವು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ಬೋದು ಸೊ ಮತ್ತು ನಿಮ್ಮ ಕಣ್ಣು ಕೂಡ ಎಫೆಕ್ಟ್ ಆಗ್ತದೆ ಕಣ್ಣಲ್ಲಿ ನಿಮ್ಮ ದೃಷ್ಟಿ ಮಂದ ಆಗುವ ಚಾನ್ಸಸ್ ಉಂಟು ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ ಸೊ ಹೀಗೆ ಎಲ್ಲ ಅಂಗಗಳು ಕೂಡ ಮಧುಮೇಹಕ್ಕೆ ಎಫೆಕ್ಟ್ ಆಗ್ತದೆ ಓಕೆ ಓಕೆ ಈಗ ಒಬ್ಬ ಡಯಾಬಿಟಿಕ್ ಯಾವ ಎಲ್ಲ ಒಂದು ಮುಂಜಾಗ್ರತೆಗಳನ್ನು ವಹಿಸ್ಕೊಳ್ಬೇಕಾಗುತ್ತೆ ಹೌದು ಸೊ ಬಿಫೋರ್ ಡಯಾಬಿಟಿಕ್ ಸೊ ನಮಗೆ ತುಂಬ ಜನರು ಒಂದೇ ಕ್ವಶನ್ ಇರುತ್ತೆ ಸೊ ನಮಗೆ ಡಯಾಬಿಟೀಸ್ ಉಂಟಂತ ಹೇಗೆ ಗೊತ್ತು ಸೊ ಡಯಾಬಿಟೀಸ್ ಕಾಮನೆಸ್ಟ್ ಸಿಂಪ್ಟಮ್ಸ್ ಏನಂದರೆ ಅದರಲ್ಲಿ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕಾದ್ರೆ ಮೂರು ಇರ್ತದೆ ಒಂದು ಪಾಲಿಡಿಪ್ಸಿಯಾ ಒಂದು ಪಾಲಿಫೇಜಿಯಾ ಮತ್ತು ಪಾಲಿಯೂರಿಯಾ ಅಂತ ಹೇಳ್ತೇವೆ ಸೊ ಪಾಲಿಡಿಪ್ಸಿಯಾ ಅಂದರೆ ಈ ಸಕ್ಕರೆ ಜಾಸ್ತಿಯಾಗಿ ರಕ್ತದಲ್ಲಿ ಸೊ ಬಾಯಾರಿಕೆ ತುಂಬ ಜಾಸ್ತಿ ಆಗ್ತದೆ ಸೊ ಆದ ಕಾರಣ ತುಂಬ ನೀರು ಕುಡಿಲಿಕ್ಕೆ ಶುರು ಮಾಡ್ತೇವೆ ಅಲ್ಲೇ ಪಾಲಿಯೂರಿಯಾ ಅಂದರೆ ತುಂಬ ಮೂತ್ರ ವಿಸರ್ಜನೆ ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕಾಗಿ ಬರುತ್ತೆ ಹಾಗೆ ಪಾಲಿಫೇಜಿಯಾ ಅಂದರೆ ನಿಮಗೆ ಹಸಿವು ಬೇಗ ಆಗ್ತದೆ ಸೊ ಈ ಥರದ್ದು ನಿಮಗೆ ಯಾವುದಾದ್ರೂ ಒಂದಲ್ಲದ್ರೆ ಎಲ್ಲ ಮೂರು ಸಿಂಪ್ಟಮ್ಸ್ ಇದ್ದರೆ ನಾವು ಯೂಶ್ವಲಿ ಫಸ್ಟ್ ತಕ್ಷಣ ಹೋಗಿ ಶುಗರ್ ಚೆಕ್ ಮಾಡಲಿಕ್ಕೆ ಹೇಳ್ತೇವೆ ಸೊ ಇನ್ನೊಂದು ಏನಂದರೆ ಈಗ ನಾವು ಕಟ್ ಆಫ್ ಲಿಮಿಟ್ ಅಂದರೆ ನಾವು ಈಗ ನಿಮಗೆ ರೆಗ್ಯುಲರ್ ಆಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಡಯಾಬಿಟೀಸ್ ಹಿಸ್ಟ್ರಿ ಇದ್ದರೆ ಸೊ ಅರೌಂಡ್ 45 ಇಯರ್ಸ್ ಆಫ್ ಏಜಲ್ಲಿ 45 ವರ್ಷದಲ್ಲಿ ನಾವೆಲ್ಲ ಶುಗರ್ ಚೆಕಪ್ ಮಾಡಲಿಕ್ಕೆ ಹೇಳ್ತೇವೆ ವರ್ಷ ವರ್ಷ ಹೋಗಿ ಶುಗರ್ ಚೆಕಪ್ ಮಾಡೋದು ನಾಟ್ ಜಸ್ಟ್ ಶುಗರ್ ನಾವು 45 ನಂತರ ಶುಗರ್ ಬಿ ಪಿ ಕಂಪ್ಲೀಟ್ ಬಾಡಿ ಚೆಕಪ್ ವರ್ಷ ವರ್ಷ ಮಾಡಲಿಕ್ಕೆ ಕೂಡ ಅಡ್ವೈಸ್ ಮಾಡ್ತೇವೆ ಸೊ ಒಂದು ಹಾಗೆ ಸೊ ಈ ಡಯಾಬಿಟಿಸ್ ಬಂದ ನಂತರ ಅದರಲ್ಲಿ ಕೂಡ ನಾವು ಬಾರ್ಡರ್ ಲೈನ್ ಡಯಾಬಿಟಿಕ್ ಮತ್ತು ಫುಲ್ ಫ್ಲೆಜ್ ಬಾರ್ಡರ್ ಲೈನ್ ಅಂದರೆ ಡಯಾಬಿಟಿಸ್ ಫುಲ್ ಫ್ಲೆಜ್ ಬರಲಿಲ್ಲ ಸೊ ಹೈ ಅಪ್ಪರ್ ಲಿಮಿಟಲ್ಲಿ ನಿಮ್ಮ ಶುಗರ್ ಲೆವೆಲ್ಸ್ ಇದ್ದರೆ ಸೊ ನಾವು ತುಂಬ ಎಗ್ರೆಸಿವ್ ಎಕ್ಸಸೈಸ್ ಮಾಡಿ ಫುಡ್ಡಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಅಡ್ವೈಸ್ ಮಾಡ್ತೇವೆ ಸೊ ಈ ಥರದ ಮುಂಜಾಗ್ರತೆ ಫುಡ್ ಎಕ್ಸಸೈಸ್ ಆ್ಯಕ್ಟಿವಿಟಿ ಅಲ್ಲದ್ರೆ ನಿಮ್ಮ ತೂಕ ಜಾಸ್ತಿ ಇದೆ ತೂಕ ಕಮ್ಮಿ ಮಾಡಿದರೂ ಕೂಡ ಶುಗರ್ ಕಮ್ಮಿ ಆಗುತ್ತೆ ಸೊ ಈ ಸ್ಟೇಜಲ್ಲಿ ನಾವು ಯೂಶ್ವಲಿ ಮೆಡಿಸಿನ್ಸ್ ಅಡ್ವೈಸ್ ಮಾಡೋದಿಲ್ಲ ಬಾರ್ಡರ್ ಲೈನ್ ಡಯಾಬಿಟಿಕ್ಸಲ್ಲಿ ಸೊ ಫುಲ್ ಫ್ಲೆಜ್ ಡಯಾಬಿಟಿಸ್ ಇದ್ದರೆ ನಾವು ಅಡ್ವೈಸ್ ಏನಂದರೆ ರೆಗ್ಯುಲರ್ ಆಗಿ ಪ್ರತಿ ಸರ್ತಿ ಲ್ಯಾಬಿಗೆ ಹೋಗಿ ಏನು ರಕ್ತ ಕೊಟ್ಟು ಚೆಕ್ ಮಾಡೋದು ಬೇಡ ಅದು ಗ್ಲುಕೋಮೀಟರ್ ಅಂತ ಒಂದು ಚಿಕ್ಕ ಡಿವೈಸ್ ಬರುತ್ತೆ ಸೊ ಅದರಲ್ಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಶುಗರ್ ಚೆಕ್ ಮಾಡಿ ನಿಮ್ಮ ಲೆವೆಲ್ ಹೇಗೆ ಉಂಟು ಅಂತ ನೋಡ್ಬೋದು
ಸೊ ಒಂದು ವೇಳೆ ನೀವು ಮದ್ದು ತಕೊಂಡು ಆಹಾರದಲ್ಲಿ ಡಯಟ್ ಮಾಡಿ ಅದೆಲ್ಲ ಮಾಡಿದ ನಂತರ ಕೂಡ ನಿಮ್ಮ ಶುಗರ್ ಲೆವೆಲ್ಸ್ ಹೈ ಇದ್ದರೆ ಸೊ ಇಮಿಡಿಯೇಟ್ಲಿ ಡಾಕ್ಟರ್ಗೆ ಹೋಗಿ ಅವರ ಸಲಹೆ ತಕೊಂಡು ಆ ಟ್ಯಾಬ್ಲೆಟ್ಸ್ ಅನ್ನು ಇನ್ಸುಲಿನ್ ಅಲ್ಲದ್ರೆ ಬೇರೆ ಟ್ಯಾಬ್ಲೆಟ್ಸ್ ಕನ್ವರ್ಟ್ ಮಾಡ್ಲಿಕ್ಕೆ ಅಡ್ವೈಸ್ ಮಾಡ್ತಾರೆ ಸೊ ಈ ತರದ ಮುಂಜಾಗ್ರತೆ ತಗೊಳ್ಬಹುದು ಶುಗರ್ ಇದ್ದವರು ಆಗ್ಲೇ ನೀವು ಜೆನೆಟಿಕ್ ಅಂತ ಹೇಳಿದ್ರಿ ಈ ಕೆಲವೊಂದು ಜೆನೆಟಿಕ್ ಇದ್ರೂ ಕೂಡ ಈ ಸಣ್ಣ ಪ್ರಾಯದಲ್ಲಿ ಚಿಕ್ಕ ಮಗುವಿನಲ್ಲಿ ಶುರುವಾಗುತ್ತೆ ಹೌದು ಆಗ ಅವರು ಹೇಗೆ ಅದರದು ಸಿಂಪ್ಟಮ್ಸ್ ಯೂಶುವಲಿ ಸೆಪರೇಟ್ ಇರ್ತದೆ ಅದಕ್ಕೆ ಟೈಪ್ 1 ಡಯಾಬಿಟಿಸ್ ಅಂತ ನಾನು ಆಗಾಗ್ಲೇ ಹೇಳಿದೆ ಸೊ ಆ ತರದ ಅನ್ಫೋರ್ಚುನೇಟ್ಲಿ ಆ ತರದ ಡಯಾಬಿಟಿಸ್ ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಸೊ ಯಾಕಂದ್ರೆ ಮಕ್ಕಳಿಗೆ ಅಷ್ಟು ಅರಿವಿರುವುದಿಲ್ಲ ಸೊ ಯೂಶುವಲಿ ಪೇರೆಂಟ್ಸ್ ಅನ್ನು ನಾವು ಅಲರ್ಟ್ ಮಾಡ್ತೇವೆ ಮತ್ತೆ ಯೂಶುವಲಿ ಆಟರ್ ಡಯಾಬಿಟಿಸ್ ಅಲ್ಲಿ ಟ್ಯಾಬ್ಲೆಟ್ಸ್ ವರ್ಕ್ ಆಗುದಿಲ್ಲ ಸೊ ಡೈರೆಕ್ಟ್ಲಿ ಇನ್ಸುಲಿನ್ ಇಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತದೆ ಅದರ ಒಂದು ಆ ಚಿಕ್ಕ ಮಗು ಇರುವಾಗಲೇ ಅಂದ್ರೆ ಪೇರೆಂಟ್ಸ್ ಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ ಅದನ್ನ ಹೇಗೆ ಸೊ ಈ ತರದ ಒಂದು ಸಿಂಪ್ಟಮ್ಸ್ ಟೈಪ್ 1 ಅಲ್ಲಿ ಏನಂದ್ರೆ ನಾನು ಈಗಾಗ್ಲೇ ಹೇಳಿದೆ ನಿಮಗೆ ಈ ಪಾಲಿಡಿಪ್ಸಿಯಾ ಪಾಲಿಯೂರಿಯಾ ಪಾಲಿಫೇಜಿಯಾ ಇದ್ದರೆ ಸೊ ಇಮಿಡಿಯೇಟ್ಲಿ ಚೆಕ್ ಮಾಡಬಹುದು ಇನ್ನೊಂದು ಏನಂದ್ರೆ ಈ ರಾಪಿಡ್ ವೆಯಿಟ್ ಲಾಸ್ ಅಂತ ಹೇಳ್ತೇವೆ ಸೊ ಈ ಟೈಪ್ 1 ಅಲ್ಲಿ ಯೂಶುವಲಿ ವೆಯಿಟ್ ಲಾಸ್ ಕಂಡುಬರುತ್ತೆ ಆ ತರ ನಿಮ್ಮ ಮಗು ಊಟ ಮಾಡ್ತಾ ಕೂಡ ವೆಯಿಟ್ ಲಾಸ್ ಆದ್ರೆ ನಾವು ಇಮಿಡಿಯೇಟ್ಲಿ ಡಯಾಬಿಟಿಕ್ ಚೆಕ್ ಮಾಡಿ ಶುಗರ್ ಲೆವೆಲ್ ಚೆಕ್ ಮಾಡ್ಲಿಕ್ಕೆ ಕೂಡ ಅಡ್ವೈಸ್ ಮಾಡ್ತೇವೆ ಈಗ ಗ್ಯಾಂಗ್ರಿನ್ ವಿಷಯಕ್ಕೆ ಬರುವ ಗ್ಯಾಂಗ್ರಿನ್ ಆಗೋದಕ್ಕೆ ಕಾರಣಗಳೇನು ಸೊ ಈ ಗ್ಯಾಂಗ್ರಿನ್ ಎಂಬುದೊಂದು ತುಂಬಾ ಜನರಲ್ ಟರ್ಮ್ ಈ ಕಾಲ್ ಕೊಳಿಯುವುದಕ್ಕೆ ನಾವು ಕಾಲ್ ಅಲ್ಲ ಈ ಶರೀರದಲ್ಲಿ ಯಾವುದೇ ಅಂಗ ಕೊಳಿಲಿಕ್ಕೆ ಶುರು ಆದ್ರೆ ನಾವು ಅದನ್ನು ಗ್ಯಾಂಗ್ರಿನ್ ಅಂತ ಹೇಳ್ತೇವೆ ಸೊ ಅದಕ್ಕೆ ಮುಖ್ಯವಾದ ಕಾರಣ ಡೆಫಿನೆಟ್ಲಿ ಡಯಾಬಿಟಿಸ್ ಆದರೆ ಬರೀ ಡಯಾಬಿಟಿಸ್ ಮಾತ್ರ ಗ್ಯಾಂಗ್ರಿನ್ ಕಾಸ್ ಮಾಡೋದಿಲ್ಲ ಅದಕ್ಕೆ ಹಲವಾರು ರೀಸನ್ಸ್ ಕೂಡ ಇದೆ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಮಂದಿ ಸ್ಮೋಕಿಂಗ್ ಅಲ್ಲದ್ರೆ ಪಾನ್ ಜರ್ದ ತಿನ್ನುವರನ್ನು ನೋಡಿರ್ಬೋದು ಸೊ ಅವ್ರಿಗೇನು ಡಯಾಬಿಟಿಸ್ ಇರಬೇಕಂತ ಇಲ್ಲ ಸೊ ಈ ಹೆವಿ ಸ್ಮೋಕರ್ಸ್ ಹೆವಿ ಟೊಬ್ಯಾಕೋ ಅಡಿಕ್ಟ್ಸ್ಗೆ ಈ ರಕ್ತನಾಳ ಬ್ಲಾಕ್ ಆಗಿ ಗ್ಯಾಂಗ್ರಿನ್ ಆಗ್ಲಿಕ್ಕೆ ಶುರು ಆಗುತ್ತೆ ಅದಕ್ಕೆ ಡಯಾಬಿಟಿಸ್ ಇದ್ರೆ ಮಾತ್ರ ಡಯಾಬಿಟಿಸ್ ಇಂದ ಅಲ್ಲ ಬರಿ ರಕ್ತನಾಳಗಳು ಈ ಸಿಗರೆಟ್ ಇಂದ ಬ್ಲಾಕ್ ಆಗಿ ನಿಮ್ಮ ಹೃದಯದಲ್ಲಿ ಹೇಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ತರ ನಮ್ಮ ಕಾಲಲ್ಲಿ ಕೂಡ ರಕ್ತನಾಳಗಳು ಬ್ಲಾಕ್ ಆದ್ರೆ ಗ್ಯಾಂಗ್ರಿನ್ ಬರುತ್ತೆ ಈ ಸ್ಮೋಕಿಂಗ್ ಇಂದಾಗಿ ಸೊ ಇನ್ನೊಂದು ಏನಂದ್ರೆ ನೀವು ಈ ಹಾವು ಕಚ್ಚಿದ್ದೆಲ್ಲ ನೋಡಿರುವ ಇನ್ಸೆಕ್ಟ್ ಬೈಟ್ ಅಲ್ಲದ್ರೆ ಹಾವು ಕಚ್ಚಿದ ನಂತರ ಈ ಕಾಲೆಲ್ಲ ಕೊಳಿಲಿಕ್ಕೆ ಶುರು ಅದಕ್ಕೆ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ನೆಕ್ರೋಟೈಸಿಂಗ್ ಫೇಷಿಯಟಿಸ್ ಅಂತ ಹೇಳ್ತೇವೆ ಸೊ ಮೇಲೆ 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 ಈ ಕಾಲಿದು ಈ ಹಾವಿದು ವಿಷದಿಂದಾಗಿ ಮೇಲೆ 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 ಗ್ಯಾಂಗ್ರಿನ್ ಆಗ್ಲಿಕ್ಕೆ ಶುರು ಆಗುತ್ತೆ ಕಾಲ್ ಕೊಳಿತಾ ಬರುತ್ತೆ ಥರ್ಡ್ ಏನಂದ್ರೆ ನಿಮ್ದು ಈಗ ನೀವು ಟೆಟನಸ್ ಅಂತ ಒಂದು ಕೇಳಿರ್ಬೋದು ಸೊ ನಿಮ್ಗೆ ಐರನ್ ರಾಡ್ ತಾಗಿದ್ರೆ ಅಲ್ಲದ್ರೆ ನಿಮ್ಗೆ ಇನ್ಫೆಕ್ಟ್ ಆದ್ರ ವಸ್ತು ತಾಗಿದ್ರೆ ಸೊ ಅದು ಕೂಡ ನಮ್ ಗ್ಯಾಸ್ ಗ್ಯಾಂಗ್ರಿನ್ ಅಂತ ಹೇಳ್ತೇವೆ ಸೊ ಅದರಿಂದ ಕೂಡ ಗ್ಯಾಂಗ್ರಿನ್ ಬರ್ಲಿಕ್ಕೆ ಚಾನ್ಸಸ್ ಹೀಗೆ ಹಲವಾರು ಕಾರಣಗಳಿಂದ ನಮ್ಮ ಕಾಲು ಅಲ್ತರ ಅಂಗ ಕೊಳಿಲಿಕ್ಕೆ ಚಾನ್ಸಸ್ ಉಂಟು ಈ ಮಧುಮೇಹದಿಂದ ಈ ಗ್ಯಾಂಗ್ರಿನ್ ಹೇಗೆ ಸಂಭವಿಸುತ್ತೆ ಸೊ ಈ ಮಧುಮೇಹ ನಾನು ಈಗಾಗಲೇ ಹೇಳಿದೆ ನಿಮಗೆ ಸೊ ಮೇಜರ್ಲಿ ಅದು ನಮ್ಮ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡುತ್ತೆ ಸೊ ಈ ರಕ್ತನಾಳಗಳಿಗೆ ನಮ್ಮ ಒಂದು ಪೈಪ್ ಇದ್ದ ತರ ಸೊ ಈ ಸಕ್ಕರೆ ಕಂಟ್ರೋಲ್ ಇಲ್ಲದವರು ಈ ಸಕ್ಕರೆ ಹೋಗಿ ನಮ್ಮ ಪೈಪನ್ನು ಬ್ಲಾಕ್ ಮಾಡ್ತದೆ ಸೊ ಮೇಜರ್ಲಿ ಅದು ಫಸ್ಟಿಗೆ ಇನ್ವಾಲ್ವ್ ಆಗೋದು ಚಿಕ್ಕ ಚಿಕ್ಕ ರಕ್ತನಾಳಗ ಆರ್ಟಿರಿಯೋಲ್ಸ್ ಅಂತ ಹೇಳ್ತೇವೆ ನಮಗೆ ಕಣ್ಣಿಗೆ ಕಾಣದ ರಕ್ತನಾಳಗಳು ಸೊ ಅದು ನಮ್ಮ ಬೆರಳುಗಳಲ್ಲಿ ಪಾದದಲ್ಲಿ ಎಲ್ಲ ಚಿಕ್ಕ ರಕ್ತನಾಳಗಳನ್ನು ಬ್ಲಾಕ್ ಮಾಡ್ತೇವೆ ಅದಕ್ಕೆ ನಾವು ಡಯಾಬಿಟಿಕ್ ಮೈಕ್ರೋ ಆಂಜಿಯೋಪತಿ ಅಂತ ಹೇಳ್ತೇವೆ ಸೊ ಆದ ಕಾರಣ ನಿಮಗೆ ಗ್ಯಾಂಗ್ರಿನ್ ಫಸ್ಟಿಗೆ ಶುರು ಆಗೋದು ಈ ಕಾಲು ಬೆರಳುಗಳಲ್ಲಿ ಯಾಕೆಂದ್ರೆ ಚಿಕ್ಕ ರಕ್ತನಾಳಗಳನ್ನು ಬ್ಲಾಕ್ ಮಾಡುತ್ತೆ ಸೊ ಅದಾದ ನಂತರ ಇನ್ನೂ ಕಂಟ್ರೋಲ್ ಮಾಡಲಿಲ್ಲ ಆದರೆ ಅದು ಮೇಲೆ ಮೇಲೆ ದೊಡ್ಡ ರಕ್ತನಾಳಗಳು ಕೂಡ ಸ್ಲೋಲಿ ಬ್ಲಾಕ್ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಒಮ್ಮೆ ಈ ಕಾಲು ಬೆರಳುಗಳಿಗೆ ಅಲ್ಲ ಪಾದಕ್ಕೆ ರಕ್ತ ಸಂಚಾರ ಇಲ್ಲದಿದ್ದಾಗ ಸೊ ಈ ಗ್ಯಾಂಗ್ರಿನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಡಯಾಬಿಟಿಕ್ಸಲ್ಲಿ ಸೊ ತುಂಬ ಸಮಯ ಏನಾಗ್ತಂದ್ರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಕಂಟ್ರೋಲಲ್ಲಿ ಇಲ್ಲದಿದ್ದರೆ ಒಂದು ಚಿಕ್ಕ ಶೂ ಬೈಟ್ ಕೂಡ ನಿಮ್ಮ ಶೂ ರೆಗ್ಯುಲರ್ ಆಗುವ ಶೂ ಅದರಿಂದಾಗಿ ಬರುವ ಬೈಟಲ್ಲಿ ಕೂಡ ಗ್ಯಾಂಗ್ರಿನ್ ಸ್ಟಾರ್ಟ್ ಆಗುವ ಚಾನ್ಸಸ್ ಉಂಟು ಚಿಕ್ಕ ಗಾಯ ಕೂಡ ದೊಡ್ಡದಾಗಿ ಸಂಭವಿಸಬಹುದು ಇನ್ಫೆಕ್ಷನ್ ಕೂಡ ಬೇಗನೆ ಹರಡ್ತದೆ ಯಾಕಂದ್ರೆ ಈ ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಇದ್ರೆ ಈ ಕ್ರಿಮಿಕೀಟಗಳು ಕೂಡ ಬೇಗನೆ ಹರಡುವ ಚಾನ್ಸಸ್ ಉಂಟು ಡಯಾಬಿಟಿಸ್ ಫುಟ್ ಹಾಗೂ ಗ್ಯಾಂಗ್ರಿನ್ ಈ ಒಂದು ವಿಷಯದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದೆ ಆದರೆ ಒಂದು ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ಮತ್ತೊಮ್ಮೆ ಯೂನಿಟಿ ಹಾಸ್ಪಿಟಲ್ ಸಾದರಪಡಿಸುವಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಡಯಾಬಿಟಿಸ್ ಫುಟ್ ಹಾಗೂ ಗ್ಯಾಂಗ್ರಿನ್ ಈ ಒಂದು ವಿಷಯದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ನರೇನ್ ಶೆಟ್ಟಿಯವರು ಇವರು ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲಾರ್ ತಜ್ಞರು ಕೂಡ ಆಗಿದ್ದಾರೆ ಯೂನಿಟಿ ಹಾಸ್ಪಿಟಲ್ಸ್ನಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗಾಗಲೇ ನೀವು ಹೇಳ್ತಿದ್ರಿ
ಗ್ಯಾಂಗ್ರಿನ್ ಆಗೋದು ಬರೀ ಡಯಾಬಿಟಿಸ್ ಇದ್ದರೆ ಮಾತ್ರ ಅಲ್ಲ, ಅಥವಾ ಈ ಸ್ಮೋಕಿಂಗ್ ಆಗಿರಲಿ ಅಥವಾ ಈ ಒಂದು ದುಶ್ಚಟಗಳು ಅಂತಲೇ ಹೇಳ್ಬೋದು, ಅದರಿಂದಲೂ ಕೂಡ ಆಗ್ಬೋದು ಅಂತ ಹೇಳಿ. ಆದರೆ ಬರೀ ಕಾಲುಗಳಲ್ಲಿ ಆಗುವಂಥದ್ದಕ್ಕೆ ಗ್ಯಾಂಗ್ರಿನ್ ಅಂತ ಹೇಳ್ತಾರೆ, ಬೇರೆ ಯಾವುದಾದ್ರೂ ಅಂಗಗಳಲ್ಲೂ ಕೂಡ ಗ್ಯಾಂಗ್ರಿನ್ ಆಗುತ್ತೆ. ಬರೀ ಕಾಲು ಕಾಮನೆಸ್ಟ್ ಸೈಟ್ ಅಂತ ಹೇಳ್ಬೋದು, ಕೈಗಳ ಬೆರಳುಗಳಲ್ಲಿ ಕೂಡ ಗ್ಯಾಂಗ್ರಿನ್ ಆಗಲಿಕ್ಕೆ ಚಾನ್ಸಸ್ ಉಂಟು. ಆದರೆ ಡಯಾಬಿಟೀಸಲ್ಲಿ ಕಾಮನೆಸ್ಟ್ ಆಗಿ ನಾವು ಕಾಲಲ್ಲಿ ಗ್ಯಾಂಗ್ರಿನ್ ನೋಡ್ತೇವೆ. ಈಗ ಸ್ಮೋಕರ್ಸಲ್ಲಿ ಅಲ್ಲ, ಇದ್ರೆ ಹಲವಾರು ಈಗ ಲೇಡೀಸಲ್ಲಿ ಕಾಮನ್ ಆಗಿ ಸೊ ಎಕ್ಸ್ಟ್ರಾ ಬೋನ್ ಸರ್ವೈಕಲ್ ರಿಬ್ ಅಂತ ಹೇಳ್ತೇವೆ ನಾವು, ಅದಿದ್ದವರಲ್ಲಿ ಕೂಡ ಗ್ಯಾಂಗ್ರಿನ್ ಆಗಿ ಪ್ರೋಗ್ರೆಸ್ ಆಗಿ ಕೈ ಬೆರಳುಗಳೆಲ್ಲ ಕೊಳಿಲಿಕ್ಕೆ ಚಾನ್ಸಸ್ ಉಂಟು. ಸೊ ಬೇಸಿಕಲಿ ಕಾಲು ಮತ್ತು ಕೈಗಳಿಗೆ ನಾವು ಬೆರಳುಗಳ ಇನ್ವಾಲ್ವ್ಮೆಂಟಿಗೆ ನಾವು ಗ್ಯಾಂಗ್ರಿನ್ ಅಂತ ಹೇಳ್ಬೋದು. ಈ ಮಧುಮೇಹದಿಂದ ಈ ಲೋವರ್ ಲಿಮ್ಸ್ ಅಥವಾ ಕಾಲುಗಳಿಗೆ ಏನೆಲ್ಲ ಅಡ್ಡ ಪರಿಣಾಮಗಳು ಬೀರಬಹುದು? ಹೌದು, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಾನು ಹೇಳಿದಾಗೆ ಗ್ಯಾಂಗ್ರಿನ್, ಈ ರಕ್ತನಾಳಗಳ ಬ್ಲಾಕ್ ಆಗಿ ಗ್ಯಾಂಗ್ರಿನದು ಕಾಮನೆಸ್ಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ, ಸೊ ನಮ್ಮ ರಕ್ತನಾಳಗಳು ಬಿಟ್ಟರೆ ನಮ್ಮ ಬಾಡಿಯಲ್ಲಿ ನರಗಳಂತ ಹೇಳ್ತೇವೆ, ನಮ್ಮ ಕರೆಂಟ್ ಸಪ್ಲೈ ಮಾಡುವ ನರ್ವ್ಸ್ ಅಂತ ಹೇಳ್ತೇವೆ. ಸೊ ಈ ಡಯಾಬಿಟೀಸ್ ಈ ನರ್ವ್ಸನ್ನು ಕೂಡ ಡ್ಯಾಮೇಜ್ ಮಾಡಿ, ಸೊ ತುಂಬ ಮಂದಿಗೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಏನಾಗ್ತದೆ ಅಂದರೆ, ಈ ಕಾಲಡಿಯಲ್ಲಿ ಅರಿವು ಹೋಗ್ತದೆ. ಸೊ ನಾವೀಗ ಮುಟ್ಟಿದ್ದಾಗೆಲ್ಲ ಈ ಡಯಾಬಿಟಿಕ್ ನ್ಯೂರೋಪತಿ ಇದ್ದವರಿಗೆ ಸೊ ಗೊತ್ತಾಗೋದಿಲ್ಲ, ಸೆನ್ಸೇಷನ್ ಹೋಗ್ತದೆ. ಸೊ ಒಮ್ಮೆ ಈ ಸೆನ್ಸೇಷನ್ ಹೋದ ನಂತರ ಅವರಿಗೆ ಎಷ್ಟು ದೊಡ್ಡ ಈ ಗಾಯ ಆಗಿ ತಾಗಿ ಗಾಯ ಆದದ್ದು ಕೂಡ ಗೊತ್ತಾಗೋದಿಲ್ಲ, ಅದರಲ್ಲಿ ನೋವಿರೋದಿಲ್ಲ. ಸೊ ಆದ ಕಾರಣ ಅವರು ಅದನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಸೊ ಇನ್ನು ಕೆಲವು ಮಂದಿಗೆ ಈ ನ್ಯೂರೋಪತಿಯಿಂದಾಗಿ ಕಾಲಲ್ಲಿ ಸೂಜಿ ಕುತ್ತಿವ ಸೆನ್ಸೇಷನ್ ಬರ್ತದೆ, ಅಲ್ಲದ್ರೆ ಕಾಲು ಬೆಂಕಿ ಹಿಡ್ದಂಗೆ ಆಗ್ತದೆ, ಇದು ಕೂಡ ಕಂಪ್ಲೇಂಟ್ಸ್ ಉಂಟು. ಸೊ ಇನ್ನೂ ಇದು ಬಿಟ್ಟರೆ ನರ್ವ್ಸ್ ಮತ್ತು ಆರ್ಟ್ರೀಸ್ ಬಿಟ್ಟರೆ ಡಯಾಬಿಟೀಸ್ ಜಾಯಿಂಟ್ಸನ್ನು ಕೂಡ ಇನ್ವಾಲ್ವ್ ಆಗ್ತದೆ. ಅದು ಈ ಶುಗರ್ ಕಂಟ್ರೋಲ್ ತುಂಬ ಸಮಯದಿಂದ ಶುಗರ್ ಕಂಟ್ರೋಲ್ ಮಾಡದವರಿಗೆ ಈ ಪಾದದ ಜಾಯಿಂಟ್ಸ್ ತೆಲು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಶಾರ್ಕೋಸ್ ಫುಟ್ ಅಂತ ಹೇಳ್ತೇವೆ. ಸವೆಯುವುದು, ಹೌದು, ಅದು ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕಮ್ಮಿ ಆಗಿ ಈ ಜಾಯಿಂಟ್ಸ್ ಎಲ್ಲ ಆಟೋಮ್ಯಾಟಿಕಲಿ ಫ್ರ್ಯಾಕ್ಚರ್ ಆಗಲಿಕ್ಕೆ ಶುರು ಆಗ್ತದೆ ಈ ಬೋನ್ಸ್, ಅದಕ್ಕೆ ನಾವು ಶಾರ್ಕೋಟ್ಸ್ ಫುಟ್ ಅಂತ ಹೇಳ್ತೇವೆ. ಸೊ ಇದೊಂದು ತುಂಬ ಡಿಫಿಕಲ್ಟ್ ಕಂಡೀಷನ್ ಟ್ರೀಟ್ ಮಾಡಲಿಕ್ಕೂ ಡಯಾಗ್ನೋಸ್ ಮಾಡಲಿಕ್ಕೂ. ಸೊ ಹೀಗಾಗಲೇ ಆರ್ಟ್ರಿ, ನರ್ವ್ಸ್ ಮತ್ತು ಜಾಯಿಂಟ್ಸ್, ಸೊ ಎಲ್ಲ ಈ ಕಾಲಿನ ಎಲ್ಲ ಭಾಗಗಳು ಕೂಡ ಡಯಾಬಿಟಿಸಿಂದಾಗಿ ಇಫೆಕ್ಟ್ ಆಗುತ್ತದೆ. ಓಕೆ, ಈಗ ಒಂದು ಡಯಾಬಿಟಿಕ್ ಪೇಷಂಟ್ ತನ್ನ ಕಾಲುಗಳನ್ನು ರಕ್ಷಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಮಧುಮೇಹದ ಪೇಷಂಟ್ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅವನು ವಹಿಸ್ಕೊಳ್ಬೇಕು? ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಾವು ಯಾವುದೇ ಪೇಷಂಟ್ ಡಯಾಬಿಟಿಕ್ ಪೇಷಂಟ್ ನಮ್ಮ ಕ್ಲಿನಿಕಲ್ಲಿ ಇದ್ದರೆ ನಮ್ಮ ವಾರ್ಡಿಗೆ ಬಂದಾಗ, ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಾವು ಅವರ ಫುಟ್ವೇರ್ ಅಂದರೆ ಅವರ ಶೂಸ್ ಪಾದರಕ್ಷೆಗಳನ್ನು ಚೆಕ್ ಮಾಡ್ತೇವೆ. ಯಾಕಂದರೆ ತುಂಬ ಸರಿ ಸೊ ಕಲ್ಪ್ರೇಟ್ ಅಲ್ಲೇ ಇರುತ್ತದೆ. ಸೊ ನಾವು ಏನು ಯೂಶ್ವಲಿ ಏನು ಅಡ್ವೈಸ್ ಮಾಡ್ತೇವೆ ಅಂದರೆ, ಈ ಪಾದರಕ್ಷೆಗಳು ಅವರು ಬೈ ಮಾಡುವಾಗ ಯೂಶ್ವಲಿ ಒಂದು ಸೈಜ್ ದೊಡ್ಡದು ಬೈ ಮಾಡಲಿಕ್ಕೆ ಅಡ್ವೈಸ್ ಮಾಡ್ತೇವೆ, ಸೊ ಟು ಅವಾಯ್ಡ್ ಶೂ ಬೈಟ್. ಸೊ ಇನ್ನೊಂದು ಏನಂದರೆ, ನಾನು ಈಗಾಗಲೇ ಹೇಳಿದ ಅವರ ಕಾಲಿನ ಅಡಿಯಲ್ಲಿ ಅರಿವು ಸೆನ್ಸೇಷನ್ ಹೋದಾಗ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಮನೆಯವರಿಗೆಲ್ಲ ಆಗಾಗ ಅವರ ಫುಟ್ ಚೆಕ್ ಮಾಡಿ ಅದರಲ್ಲಿ ಏನಾದರೂ ಹೊಸ ಗಾಯ ಬಂದಿದ್ದ ಆ ಥರದ್ದು ಒಂದು ಅಡ್ವೈಸ್ ಕೂಡ ಕೊಡ್ತೇವೆ. ಸೊ ಇನ್ನೊಂದು ಏನಂದರೆ, ಈ ಡಯಾಬಿಟಿಕ್ಸಲ್ಲಿ ಏನಾಗ್ತದೆ ಅಂದರೆ, ನಾವು ಈ ಸ್ಕಿನ್ನಿಂದ ಆಯಿಲ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಅದು ಬೆವರು ಸುರಿಯೋದು ಕೂಡ ಕಮ್ಮಿ ಆಗ್ತದೆ, ಆಟೋನೋಮಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ. ಸೊ ಆದ ಕಾರಣ ಅವರ ಕಾಲಲ್ಲಿ ಕ್ರ್ಯಾಕ್ಸ್ ಆಗ್ತದೆ, ಆ ಕ್ರ್ಯಾಕ್ಸಿಂದ ಕೂಡ ಅಲ್ಸರ್ ಬರಲಿಕ್ಕೆ ಚಾನ್ಸ್ ಉಂಟು. ಸೊ ಅದಕ್ಕೆ ಸಿಂಪಲ್ ಅಡ್ವೈಸ್ ಏನು ಹೇಳ್ತೇವೆ ಅಂದರೆ, ಈ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಅಲ್ಲದ ತೆಂಗಿನ ಎಣ್ಣೆ ಹಾಕಿ ಅದನ್ನು ಮಾಯಿಸ್ಟ್ ಇಡಲಿಕ್ಕೆ ಹೇಳ್ತೇವೆ. ಅಲ್ಲದೆ ಸಿಂಪಲ್ ವ್ಯಾಸಲಿನ್ ಕೂಡ ಹಾಕ್ಬೋದು ಕಾಲಿಗೆ. ಸೊ ಪಾದದ ಅಡಿಗೆ, ಪಾದದ ಇಲ್ಲ ಪಾದದ ಮೇಲೆ ಕೂಡ ಕ್ರ್ಯಾಕ್ಸ್ ಬೀಳ್ತದೆ. ಸೊ ಈ ಥರದ್ದು ಸ್ವಲ್ಪ ಮುಂಜಾಗ್ರತೆ ತಗೊಳ್ಳಿಕ್ಕೆ ನಾವು ಅಡ್ವೈಸ್ ಮಾಡ್ತೇವೆ, ಟು ಅವಾಯ್ಡ್ ಗ್ಯಾಂಗ್ರಿನ್ ಆ್ಯಂಡ್ ಡಯಾಬಿಟಿಕ್ ಫುಡ್. ಓಕೆ, ಈಗ ಮಧು ಇದು ಡಯಾಬಿಟಿಕ್ ಫುಡ್ ಹಾಗೂ ಗ್ಯಾಂಗ್ರಿನ್ ಬಂದ ನಂತರ ಮಧುಮೇಹದ ಕಾಲು ಸಾಮಾನ್ಯವಾಗಿ ನೀವು ಹೇಳುವಾಗೆ ಬಂದಾಗ ಅದನ್ನು ಹೇಗೆ ನೀವು ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀರಿ? ಹೌದು, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಾವು ಈ ಗ್ಯಾಂಗ್ರಿನ್ ಈ ಡಯಾಬಿಟಿಕ್ ಫುಡ್ ಅಲ್ಲದ್ರೆ ಗ್ಯಾಂಗ್ರಿನ್ ಇರುವ ಪೇಷಂಟ್ಸ್ ಬಂದಾಗ ನಾವು ಅವರ ಶುಗರ್ ಲೆವೆಲ್ಸ್ ಚೆಕ್ ಮಾಡ್ತೇವೆ. ಯಾಕೆಂದರೆ ಅದರ ಮೇನ್ ರೀಸನೇ ಮಧುಮೇಹ. ಸೊ ಅವರ ಶುಗರ್ ಲೆವೆಲ್ಸ್ ಯೂಶ್ವಲಿ ಅದು ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಅವರ ಬ್ಲಡ್ ಇನ್ವೆಸ್ಟಿಗೇಷನ್, ರಕ್ತದಲ್ಲಿ ಸಕ್ಕರೆ ಅಂಶ ನೋಡ್ತೇವೆ. ಸೊ ಮತ್ತು ಅದರ ಜೊತೆಗೆ ನಾವು ಮಿಕ್ಕಿದ್ದೆಲ್ಲ ಬ್ಲಡ್ ಟೆಸ್ಟ್ ಮಾಡ್ತೇವೆ. ಯಾಕೆಂದರೆ ನಾನು ಈಗಾಗಲೇ ಹೇಳಿದರೆ ಕಿಡ್ನಿ ಕೂಡ ಡ್ಯಾಮೇಜ್ ಆಗಲಿಕ್ಕೆ ಚಾನ್ಸಸ್. ಸೊ ಕಿಡ್ನಿ ಟೆಸ್ಟ್ ಮತ್ತು ಹೃದಯದ ಟೆಸ್ಟ್ ಇದೆಲ್ಲ ಜನರಲ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ಬೋದು. ಸೊ ಅದಾದ ನಂತರ ಮೇನ್ಲಿ ಈ ಗ್ಯಾಂಗ್ರಿನ್ ಬರುವ ರೀಸನ್ ನಾನು ಈಗಾಗಲೇ ಹೇಳಿದರೆ, ಒಂದು ರಕ್ತನಾಳಗಳ ಬ್ಲಾಕೇಜಿಂದ ಆಗಿರ್ಬೋದು,
ಸೊ ಇದಕ್ಕೆ ಬೇಕಾಗಿ ನಾವು ಎರಡು ಸಿಂಪಲ್ ಟೆಸ್ಟ್ ಉಂಟು. ಒಂದು ಆರ್ಟೀರಿಯಲ್ ಡಾಪ್ಲರ್ ಅಂತ, ಈ ಸಿಂಪಲ್ ಸ್ಕ್ಯಾನ್, ಈ ಸ್ಕ್ಯಾನಿಂಗ್ ಕಾಲಿ ಸ್ಕ್ಯಾನ್ ಮಾಡಿ ಈ ರಕ್ತನಾಳಗಳ ಫ್ಲೋ ಎಲ್ಲಿ ಬ್ಲಾಕ್ ಉಂಟು, ಎಷ್ಟು ಫ್ಲೋ, ಎಷ್ಟು ಪ್ರೆಷರ್. ಈಗ ನಮ್ಮ ಕಾಲಲ್ಲಿ ತುಂಬ ರಕ್ತನಾಳಗಳಿವೆ, ಸೊ ಇದರಲ್ಲಿ ಯಾವುದೆಲ್ಲ ರಕ್ತನಾಳಗಳ ಇನ್ವಾಲ್ವ್ಮೆಂಟ್ ಉಂಟು, ಎಷ್ಟು ಬ್ಲಾಕೇಜ್ ಉಂಟು, ಎಷ್ಟು ಪ್ರೆಷರಲ್ಲಿ ಫ್ಲೋ ಬರ್ತಾ ಉಂಟು, ಎಲ್ಲಿವರೆಗೆ ಬ್ಲಾಕ್ ಉಂಟು, ಇದೆಲ್ಲ ನಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಸರಿ ಡೀಟೇಲ್ಸ್ ಸಿಗಲಿಲ್ಲದ್ರೆ, ಅಲ್ಲದ್ರೆ ನಾವು ಫರ್ದರ್ ನಾವು ಬೈಪಾಸ್ ಸರ್ಜರಿ ಅಥವಾ ಸ್ಟೆಂಟಿಂಗ್ ಬೆಲೂನ್ ಹಾಕಿ ಓಪನ್ ಮಾಡೋದು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ, ನಾವು ಒಂದು ಆಂಜಿಯೋಗ್ರಾಮ್ ಅಂತ, ಈಗ ನಮ್ಮ ಹೃದಯದಲ್ಲಿ ಹೇಗೆ ಆಂಜಿಯೋಗ್ರಾಮ್ ಅದೇ ಮಾಡ್ತೇವೆ, ಅದೇ ಥರ ನಾವು ಕಾಲಲ್ಲಿ ಕೂಡ ಆಂಜಿಯೋಗ್ರಾಮ್ ಮಾಡಿ, ಸೊ ಎಕ್ಸಾಕ್ಟ್ ಬ್ಲಾಕ್ ಲೆವೆಲ್ ಆಫ್ ಬ್ಲಾಕ್ ಮತ್ತು ಈ ದೊಡ್ಡ ದೊಡ್ಡ ರಕ್ತನಾಳಗಳ ಇನ್ವಾಲ್ವ್ಮೆಂಟ್ ಇದ್ದರೆ ಈ ಆಂಜಿಯೋಗ್ರಾಮ್ ನಮಗೆ ಕರೆಕ್ಟ್ ಡೀಟೇಲ್ಸ್ ಕೊಡುತ್ತೆ. ಸೊ ಈ ಥರ ನಾವು ಈ ರಕ್ತನಾಳಗಳ ಇವ್ಯಾಲ್ಯೂಯೇಷನ್ ಮಾಡೋದು ಈ ಥರ. ಸೊ ಅದು ಅದರ ನಂತರ ಮತ್ತೆ ನಾವು ನ್ಯೂರೋಪತಿ, ನಾನು ಈಗಾಗಲೇ ಹೇಳಿ ಸೆನ್ಸೇಷನ್ ಹೋಗಿರುತ್ತೆ ಕೆಲವು ಪೇಷಂಟ್ಸ್ಗೆ. ಸೊ ನ್ಯೂರೋಪತಿಗೆ ಬೇಕಾಗಿ ನಾವು ಹಲವಾರು, ಈಗ ಪಾದದಡಿಯಲ್ಲಿ ಹಲವಾರು ಕಡೆ ನಾವು ಸೂಜಿಯಲ್ಲಿ ಟೆಸ್ಟ್ ಮಾಡ್ತೇವೆ, ಅವರು ಎಂಟು ಕಡೆ ಅಂತ ಹೇಳ್ಬೋದು. ಸೊ ಎಲ್ಲೆಲ್ಲಿ ಸೆನ್ಸೇಷನ್ಸ್ ಉಂಟು, ಎಲ್ಲಿ ಸೆನ್ಸೇಷನ್ಸ್ ಹೋಗಿದೆ, ಸೊ ಈ ಥರದ ನ್ಯೂರೋಪತಿ ಟೆಸ್ಟಿಂಗ್ ಅಂತ ಹೇಳ್ತೇವೆ. ಮತ್ತೊಂದು ಟೆಸ್ಟ್ ಅಂದರೆ ಹ್ಯಾರಿಸ್ ಮ್ಯಾಟ್. ಸೊ ಅದು ಈ ನಮ್ಮ ರೆಗ್ಯುಲರ್ ಮ್ಯಾಟ್ ಇದ್ದಾಗ, ಸೊ ನಾವು ಪೇಷಂಟನ್ನು ಆ ಮ್ಯಾಟಲ್ಲಿ ನಿಲ್ಲಿಸ್ತೇವೆ. ಸೊ ಒಮ್ಮೆ ಪೇಷಂಟ್ ನಿಂತ ನಂತರ ಈ ಕಂಪ್ಯೂಟ್ರಲ್ಲಿ ನಮಗೆ ಒಂದು ಇಮೇಜ್ ಬರುತ್ತೆ ಅವರ ಕಾಲಿದ್ದು, ಅದರಲ್ಲಿ ಗ್ರೀನ್, ಯೆಲ್ಲೋ ಮತ್ತು ರೆಡ್ ಝೋನ್ ಇರ್ತದೆ. ಸೊ ಈ ರೆಡ್ ಝೋನ್ ಬಂದರೆ ಆ ಝೋನಲ್ಲಿ ಮ್ಯಾಕ್ಸಿಮಮ್ ಪ್ರೆಷರ್ ಬೀಳ್ತಾ ಉಂಟು ಅಂತ ಅರ್ಥ. ಸೊ ಅದನ್ನು ಅದರಿಂದಾಗಿ ಈ ಪ್ರೆಷರ್ ಒಮ್ಮೆ ಒಂದು ಕಡೆಯಲ್ಲಿ ಜಾಸ್ತಿ ಆದರೆ ಅದರಿಂದಾಗಿ ಗಾಯ ಬರ್ತದೆ, ಪ್ರೆಷರ್ ಬಿದ್ದು ಪ್ರೆಷರ್ ಅಲ್ಸಸ್ ಅಂತ ಹೇಳ್ತೇವೆ. ಸೊ ಮತ್ತೆ ಎಕ್ಸ್ರೇ ಮಾಡಿ ನೋಡ್ತೇವೆ. ಈಗ ನಾವು ಈಗಾಗಲೇ ಹೇಳಿದೆ ನಿಮಗೆ ಈ ಬೋನ್ಸ್ ಮತ್ತು ಜಾಯಿಂಟ್ಸ್ ಕ್ರ್ಯಾಕ್ ಆಗಲಿ ಚಾನ್ಸಸ್ ಉಂಟು. ಸೊ ಅದು ನಮಗೆ ಸಿಂಪಲ್ ಎಕ್ಸ್ರೇದಲ್ಲಿ ಗೊತ್ತಾಗ್ತದೆ. ಸೊ ಹೀಗೆ ನಾವು ಕಂಪ್ಲೀಟ್ ಒಂದು ಬರೀ ರಕ್ತನಾಳಗಳಲ್ಲ, ಕಂಪ್ಲೀಟ್ ಇವಾಲ್ಯೂಯೇಟ್ ಮಾಡಿ, ಸೊ ಒಂದು ಕನ್ಕ್ಲೂಷನ್ ಬಂದು ಯಾವ ಸ್ಟೇಜಲ್ಲಿ ಉಂಟು, ಎಷ್ಟು ಇನ್ಫೆಕ್ಷನ್ ಉಂಟು, ಎಷ್ಟು ಇನ್ವಾಲ್ವ್ಮೆಂಟ್ ಉಂಟು ಅಂತ ನೋಡಿ ಮತ್ತೆ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೇವೆ. ಗ್ಯಾಂಗ್ರೀನ್ ಹಾಗೂ ಮಧುಮೇಹದ ಕಾಲುಗಳಿಗೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆಗಳು ಲಭ್ಯವಾಗಿದೆ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳಿದಾಗೆ, ಸೊ ನಾವು ಶುಗರ್ ಕಂಟ್ರೋಲ್ ಮೇನ್ಲಿ, ನಾವು 50% ಆಫ್ ದ ಟ್ರೀಟ್ಮೆಂಟ್ ನಾವು ರಿಲೈಸ್ ಆನ್ ಶುಗರ್ ಲೆವೆಲಲ್ಲಿ ಸರಿಯಾಗುತ್ತೆ. ಸೊ ಇನ್ನೊಂದು 50% ಏನಂದರೆ, ಈಗ ರಕ್ತನಾಳಗಳು ಬ್ಲಾಕ್ ಇದ್ದರೆ, ಸೊ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ರಕ್ತನಾಳಗಳು ಬ್ಲಾಕನ್ನು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಇದಕ್ಕೆ ಮೂರು ವಿಧಗಳ ಟ್ರೀಟ್ಮೆಂಟ್ ಅವೈಲೇಬಲ್ ಉಂಟು. ಒಂದು ಈಗಾಗಲೇ ಹೇಳಿದೆ, ನಮ್ಮ ಹೃದಯದಲ್ಲಿ ಬ್ಲಾಕ್ ಆದರೆ ನಾವು ಬೆಲೂನ್ ಹಾಕ್ತೇವೆ ನೋಡಿ, ಅದೇ ಥರ ಕಾಲಲ್ಲಿ ಕೂಡ ನಾವು ವೈರ್ ಮೂಲಕ ಬೆಲೂನ್ ಹಾಕಿ ಓಪನ್ ಮಾಡಿ, ಬ್ಲಾಕ್ ಚಿಕ್ಕದಿದ್ದರೆ ಅದನ್ನು ಬೆಲೂನ್ ಮೂಲಕ ಓಪನ್ ಮಾಡಿ ರಕ್ತ ಫ್ಲೋವನ್ನು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಇನ್ನೊಂದು ಏನಂದರೆ, ನೀವು ಈಗ ಈ ಬ್ಲಾಕ್ ತುಂಬ ದೊಡ್ಡದಿದ್ದರೆ, ಅಲ್ಲೆಲ್ಲಿ ಬ್ಲಾಕ್ಸ್ ಇದ್ದರೆ, ಸೊ ನಾವು ಬೈಪಾಸ್ ಸರ್ಜರಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಸೊ ಮೂರನೇ ವಿಧದ್ದು ಸಿಂಪಲ್ ಟ್ರೀಟ್ಮೆಂಟ್ ಏನಂದರೆ, ಸೊ ಈ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುವಂಥ ಕೆಲವು ಮದ್ದುಗಳು ಕೂಡ ಇವೆ. ಸೊ ಈ ಮದ್ದುಗಳ ಮೂಲಕ ನಾವು ಚಿಕ್ಕ ಚಿಕ್ಕ ರಕ್ತನಾಳಗಳನ್ನು ಓಪನ್ ಮಾಡಿ ಸರ್ಕ್ಯುಲೇಷನ್, ಆ ಭಾಗದ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಇನ್ನೊಂದು ಏನಂದರೆ, ಈ ಗ್ಯಾಂಗ್ರೀನ್ ಇದ್ದದ್ದು ತುಂಬ ಇನ್ಫೆಕ್ಷನ್ ಕೂಡ, ಈ ಗ್ಯಾಂಗ್ರೀನ್ ತುಂಬ ಇನ್ಫೆಕ್ಷನ್ ಕೂಡ ಇರಲಿಕ್ಕೆ ಚಾನ್ಸಸ್ ಉಂಟು. ಸೊ ಆ ಗ್ಯಾಂಗ್ರೀನ್ ಇದ್ದ ಭಾಗವನ್ನು ನಾವು ಕ್ಲೀನ್ ಮಾಡಿ ಅದಕ್ಕೆ ಡಿಬ್ರೈಡ್ಮೆಂಟ್ ಅಂತ ಹೇಳ್ತೇವೆ. ಕ್ಲೀನ್ ಮಾಡಿ ಈ ಪೇಷಂಟ್ಸ್ಗೆ ಆ್ಯಂಟಿಬಯೋಟಿಕ್ಸ್ ಹಾಕಿ, ಅವರಿಗೆ ಪ್ರೋಟೀನ್ ಲೆವೆಲ್ ಕಮ್ಮಿದ್ರೆ ಪ್ರೋಟೀನ್ಸ್ ಎಲ್ಲ ಕರೆಕ್ಟ್ ಮಾಡಿ, ಸೊ ಈ ಥರ ಡೈಲಿ ಡ್ರೆಸ್ಸಿಂಗ್ಸ್ ಮಾಡ್ತಾ ಆ ಗಾಯನ ಗುಣ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಒಂದು ಸಾರಿ ಈ ಒಂದು ಚಿಕಿತ್ಸೆಗಳು ಅಂದರೆ, ನೀವು ಹೇಳಿದ್ರಿ ಬಲೂನ್ ಹಾಕಿ ಅಂದರೆ ಸ್ಟಂಟ್ ಎಲ್ಲ ಹಾಕಿ ಚಿಕಿತ್ಸೆ ನೀಡಿದ ನಂತರವೂ ಕೂಡ ಅವರು ಅಷ್ಟೇ ಮುಂಜಾಗ್ರತೆಯನ್ನು ವಹಿಸ್ಕೊಳ್ತಾ ಇರಬೇಕಾಗುತ್ತೆ. ಹೌದು, ಯಾಕೆಂದರೆ ಅದು ಇಂದ ನೀವು ಪುನಃ ಸಕ್ಕರೆ ಲೆವೆಲ್ ಕಂಟ್ರೋಲ್ ಮಾಡಲಿಲ್ಲದ್ರೆ, ಸೊ ಈ ಮಾಡಿದ ಚಿಕಿತ್ಸೆ ಆ ಜಾಗದಲ್ಲಿ ಪುನಃ ಬ್ಲಾಕ್ ಆಗಲಿಕ್ಕೆ ಚಾನ್ಸಸ್ ಕೂಡ ಇರುತ್ತೆ. ಒಳ್ಳೆ ಉತ್ತಮವಾದಂಥ ಮಾಹಿತಿ. ಯೂಶ್ವಲಿ ನೀವೀಗ ಕಡೆಯಲ್ಲಿ ಹೇಳಿದಂಥ ಅದು ಸ್ಟಂಟ್ ಹಾಕೋದಾಗಿರಲಿ, ನಾವು ಹೆಚ್ಚಾಗಿ ತಿಳ್ಕೊಳ್ಳೋದಾದರೆ ಬರೀ ಹಾರ್ಟಿಗೆ ಮಾತ್ರ ಮಾಡ್ತಾರೆ ಅಂತ ಅನಿಸಿದೆ. ಕಾಲುಗಳಿಗೂ ಕೂಡ ಈ ರೀತಿಯಾದಂಥ ಚಿಕಿತ್ಸೆಗಳನ್ನು ನೀಡ್ತಾರೆ ಗೊತ್ತೇ ಇರಲಿಲ್ಲ. ಸೊ ಧನ್ಯವಾದ ಡಾಕ್ಟರ್. ನಮ್ಮ ವ್ಯೂವರ್ಸ್ಗೂ ಕೂಡ ಒಳ್ಳೆ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ರಿ. ನಮ್ಮ ವ್ಯೂವರ್ಸ್, ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಟಿ ವಿ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಯಾವುದೇ ರೋಗ ಲಕ್ಷಣಗಳಿರಲಿ, ಮುಂಜಾಗ್ರತೆಯನ್ನು ವಹಿಸ್ಕೊಂಡ್ರೆ ಪ್ರತಿಯೊಂದು ರೋಗಗಳನ್ನು ಆದಷ್ಟು ದೂರವಾಗಿ ನಾವು ಇಟ್ಕೊಳ್ಬೋದು. ಈ ಒಂದು ಸಂದೇಶವನ್ನು ನೀಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.